ಇಲ್ಲ ನೋಡಿ, ಮದಕರಿ ನಾಯಕ ತುಂಬ ದೊಡ್ಡ ಚಿತ್ರ, ಯಾಕೆಂದರೆ ಅದು ಭಾಳ ವೆಚ್ಚದಲ್ಲಿ ಭಾಳ ದೊಡ್ಡ ದೊಡ್ಡ ಸೆಟ್ಗಳಲ್ಲಿ ದಿನ 200 ಜನ 400 ಜನ ಇರುವಂಥ ಕತೆ. ಯಾಕೆಂದರೆ ಒಂದು ರಾಜ ಈ ಕಡೆ ಆಗ್ಬೋದು, ಇತ್ತಲ ಕಡೆ ಹೈದರಾಲಿ ಆಗ್ಬೋದು, ಇತ್ತಲ ಕಡೆ ಮದಕರಿ ನಾಯಕ ಆಗ್ಬೋದು, ಚರಿತ್ರೆ ಅಂದಮೇಲೆ ವಾರು, ಆ ಅರಮನೆಗಳು, ಆ ಕುದುರೆಗಳು, ಆನೆಗಳು, ಇವೆಲ್ಲ ಇಂಥವೆಲ್ಲ ತುಂಬ ಕತೆಯಲ್ಲಿ ಇರೋ ಅಂಶ. ಅದು ನಾವೇನು ಮಾಡಿಲ್ಲ, ನಡೆದಿರೋ ಕತೆನೇ 1700 ಇಸ್ವಿಲಿ ಅದನ್ನು ಮತ್ತೆ ಬಹಳ ಆಧಾರಗಳನ್ನು ಚರಿತ್ರೆಯಿಂದ ಹುಡುಕಿ ತೆಗೆದು ಇರೋ ಪುಸ್ತಕಗಳೆಲ್ಲ ತೆಗೆದು ಅದರಲ್ಲಿ ಯಾರ್ಯಾರು ಏನೇನು ಕತೆ ಬರೆದಿದ್ದಾರೆ ಅಂಥೇಳಿ ರೆಫರ್ ಮಾಡಿ ಕತೆ ಮಾಡಿದ್ದೀವಿ. ಈಗೇನಾಗಿದೆ, ನಾವು 20 ದಿವಸ ಕೊಚ್ಚಿನಲ್ಲಿ ಶೂಟಿಂಗ್ ಮಾಡಿದ್ವಿ. ಈ ಕರೋನಾ ಬಂದಮೇಲೆ ಏನಾಗಿದೆ, ಈ ಒಂದು ರಿಸ್ಟ್ರಿಕ್ಷನ್ಸ್ ಮಧ್ಯೆ 2 ವರ್ಷದಿಂದ ಏನೂ ಕೆಲಸ ಆಗಿಲ್ಲ. ಕತೆ ರೆಡಿ ಇದೆ, ನಾಳೆ ಬೆಳಿಗ್ಗೆ ಬೇಕಾದ್ರೆ ನಾವು ಶೂಟಿಂಗ್ ಹೋಗ್ಬೋದು. ಆದರೆ ನಾವು ಬೇಕಾದಷ್ಟು ಟೆಕ್ನಿಷಿಯನ್ಸು, ಆರ್ಟಿಸ್ಟು, ನಿರ್ಮಾಪಕರು ಇವ್ರದ್ದೆಲ್ಲ ಒಂದು ಭದ್ರತೆನ ನೋಡಬೇಕಾಗಿದೆ. ಯಾಕಂದರೆ ಇವತ್ತಿಲ್ಲ ನಾಳೆ ಶೂಟಿಂಗ್ ಮಾಡ್ಬೋದು, ಆದರೆ ಯಾರದೇ ಒಂದು ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಅದರಿಂದ ದುರಂತಗಳಾಗಲಿ ಅದು ನಮಗೆ ಯಾರನ್ನು ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ರಾಕ್ಲೈನ್ ವೆಂಕಟೇಶ್ ಅವರು, ದರ್ಶನ್ ಅವರು ಎಲ್ಲರೂ ಇದು ಒಂದು ಮೈಲಿಗಲ್ಲಿನ ಚಿತ್ರ ಆಗಬೇಕು. ಕನ್ನಡ ಚಿತ್ರರಂಗದಲ್ಲಿ ಈ ಒಂದು ಸಾಹಸ ಬೇಕಾದಷ್ಟು ಜನ ಸಾಹಸ ಮಾಡಿದ್ದಾರೆ, ಸಾಹಸ ಮಾಡಿಲ್ಲ ಅಂತಲ್ಲ, ಆದರೆ ಇದೊಂಥರ ಭಾಳ ಒಂದು ಅತ್ಯುತ್ತಮವಾದ ಚಿತ್ರ ಕನ್ನಡದಲ್ಲಿ ಮೈಲಿಗಲ್ಲಾಗಬೇಕು ಅನ್ನೋದು ಎಲ್ಲರ ಉದ್ದೇಶ. ಆದ್ದರಿಂದ ಇದಕ್ಕೊಂದು ಸಮಯ ಬರಲಿ ಅಂತ ಕಾಯ್ತಾ ಇದ್ದೀವಿ. ಈಗ ನೋಡಿ, ಎಲ್ಲರೂ ಸ್ಟಾರ್ಟ್ ಮಾಡಿದ್ರು 4 ಗಂಟೆಗೆ ಶೂಟಿಂಗ್ ನಿಲ್ಲಿಸಬೇಕು ಅಂತೇಳಿ. ಈಗ ಬಾಂಬೆಲೆಲ್ಲ ಫಾರಿನ್ಗೆ ಹೊರಟೋಗ್ತಾ ಇದ್ದಾರೆ, ಶೂಟಿಂಗ್ ಇಲ್ಲಿ ಮಾಡ್ತಾನೆ ಇಲ್ಲ. ಬಟ್ ಆದರೂ ಆಸ್ಟ್ರೇಲಿಯಾದಲ್ಲಿ ಮತ್ತೆ ಲಾಕ್ಡೌನ್ ಆಗಿದೆ, ಕೇರಳದಲ್ಲಿ ಮತ್ತೆ ಶನಿವಾರ ಭಾನುವಾರ ಲಾಕ್ಡೌನ್ ಅಂತಾರೆ, ಇಲ್ಲೂ ದಿನ ದಿನ ಬೆಳೀತಾ ಇದೆ. ಮತ್ತೇನಾದರೂ 3ನೇ ಲಾಕ್ಡೌನ್ ಬಂದರೆ ನಾವು ಶುರು ಮಾಡಿಬಿಟ್ಟು ಮತ್ತೆ ನಿಲ್ಲಿಸೋದು ಬೇಡ, ಒಂದು ತಿಂಗಳು ವೆಯ್ಟ್ ಮಾಡೋಣ, ಸರಿಯಾದ ಸಮಯ ನೋಡಿಬಿಟ್ಟು ಶುರು ಮಾಡೋಣ ಅನ್ನೋದು ಇದು ಎಲ್ಲರ ಉದ್ದೇಶ ಆಗಿದೆ. ಸರ್, ಇವಾಗ ಕರೆಂಟ್ ಸಿಚುವೇಶನಲ್ಲಿ ಪ್ಯಾನ್ ಇಂಡಿಯಾನೇ ಎಲ್ಲ ಸಿನಿಮಾ ಆಲೋಚನೆ ಮಾಡ್ತಾ ಇದ್ದಾರೆ. ಸೊ ಇಷ್ಟು ದೊಡ್ಡ ಒಂದು ಸ್ಕೇಲ್ನ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾ ಎಷ್ಟು ಲ್ಯಾಂಗ್ವೇಜಲ್ಲಿ ಬರಬಹುದು, ಮತ್ತು ಈ ಸಿನಿಮಾದಲ್ಲಿ ನಾವು ಎಷ್ಟು ಪರ್ಸೆಂಟ್ VFX ಎಕ್ಸ್ಪೆಕ್ಟ್ ಮಾಡಬಹುದು? ರಾಜವೀರ ಮದಕರಿ ನಾಯಕದಲ್ಲಿ ಗ್ರಾಫಿಕ್ ಬೇಕೇ ಬೇಕು, ಗ್ರಾಫಿಕ್ ಇಲ್ಲದೆ ಮಾಡೋಕ್ಕಾಗೋದೇ ಇಲ್ಲ. ಇವತ್ತಿನ ಒಂದು ಟೆಕ್ನಾಲಜಿ ನಾವು ಉಪಯೋಗಿಸ್ಕೋಬೇಕು, ಅದೊಂದು. ಆಮೇಲಿಂದ ಇದು ಒಂದು ಭಾಳ ವಿಭಿನ್ನ ರೀತಿಯಲ್ಲಿ ಕಥೆಯನ್ನು ಬರೆದಿದ್ದೀವಿ. ಬೇಕಾದಷ್ಟು ಜನ ಸಾಹಸ ಮಾಡಿದ್ದಾರೆ, ನಾವೇನು ಮೊದಲನೇ ಸಾಹಸ ಅಂತ ಹೇಳ್ತಿಲ್ಲ. ಮಯೂರನೇ ಮಾಡಿದ್ದಾರೆ, ಆ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿ ಅಂತ ಚಿತ್ರ ಮಾಡಿಬಿಟ್ಟಿದ್ದಾರೆ. ಬೇಕಾದಷ್ಟು ಚಿತ್ರಗಳನ್ನ ದೊಡ್ಡ ದೊಡ್ಡ ನಿರ್ಮಾಪಕರು, ನಿರ್ದೇಶಕರೆಲ್ಲ ಮಾಡಿದ್ದಾರೆ. ಅವರೇ ಒಂದು ಇನ್ಸ್ಪಿರೇಷನ್ದ ಕೃಷ್ಣದೇವರಾಯ ಆಗಿದೆ, ಎಂತೆಂಥ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಿದ್ದಾರೆ. ಆ ಒಂದು ದಿಕ್ಕಿನಲ್ಲಿ ಅವತ್ತಿನ ಕಾಲಕ್ಕೆ ಅವ್ರು ಏನು ಮಾಡಬೇಕಾಗಿತ್ತು ಅದಕ್ಕೆ ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತಿಗೂ ಬಬ್ರುವಾನ್ ಆಗಲಿ, ಮಯೂರ ಆಗಲಿ, ಅವೆಲ್ಲ ನಾವು ಕನಸಲ್ಲೂ ಎಣಿಸೋಕ್ಕಾಗಲ್ಲ. ಬಟ್ ಆದರೆ ಇವತ್ತಿನ ಜನಕ್ಕೆ, ಇವತ್ತಿನ ಯುವಜನತೆಗೆ, ಇವತ್ತಿನ ಫ್ಯಾಮಿಲಿ ಆಡಿಯನ್ಸ್ಗೆ ಇವತ್ತಿನ ಟೆಕ್ನಾಲಜಿ ಹೇಗೆ ಯೂಸ್ ಮಾಡಬೇಕು, ಆ ಟೆಕ್ನಾಲಜಿ ಏನ ಅಂತ ಗೊತ್ತಾಗಬಾರ್ದು, ಹಾಗೆ ಯೂಸ್ ಮಾಡಿದ್ದೇನೆ ಚಿತ್ರವನ್ನು ಪ್ರದರ್ಶಿಸಬೇಕು, ಅದನ್ನು ಒಂದು ಚಿತ್ರೀಕರಣ ಮಾಡಿ ಜನತೆಗೆ ತೋರಿಸ್ಬೇಕು ಅನ್ನೋದೇ ಉದ್ದೇಶ. ಪ್ಯಾನ್ ಇಂಡಿಯಾ, ಇವಾಗ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗ್ತಾನೆ ಇದೆ. ಪ್ಯಾನ್ ಇಂಡಿಯಾ ಅನ್ನೋದು ಸುಮ್ಮನೆ ಇವೆಲ್ಲ ಹೊಸ ವರ್ಡು, ಇದೆಲ್ಲ ಮೀಡಿಯಾ. ಇದು ನಮ್ಮ ನಾಗರೋಳೆ ಮಾಡಿದಾಗಲೇ 6 ಲ್ಯಾಂಗ್ವೇಜಿಗೆ ಡಬ್ ಆಗಿತ್ತು ನನ್ನ ನಾಗರೋಳೆ. ನಮ್ಮಂಥ ಇಂಡಿಯಾ ದೇಶದಲ್ಲಿ ಎಲ್ಲ ಕಡೆಯೂ ಆಗಿತ್ತು. ಬೇಕಾದಷ್ಟು ರಾಜ್ಕುಮಾರ್ ಅವ್ರ ಚಿತ್ರನ ಚಿರಂಜೀವಿ 2 ಸರಿ 3 ಸರಿ ಮಾಡಿದ್ದಾರೆ, ಅದನ್ನೇ ರಜನಿಕಾಂತ್ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಅಂತೆಲ್ಲ ಇದೆಲ್ಲ ಸುಮ್ಮನೆ ಒಂದು ಹೊಸ ಸ್ಲೋಗನ್ ಅಷ್ಟೇ, ಎಲ್ಲ ಚಿತ್ರಗಳಲ್ಲೂ ಇದೆ. ನಮ್ಮ ಸಿಂಹದ ಮರಿ ಸೈನ್ಯ ಪ್ಯಾರಿಸ್ಗೆ ಹೋಗಿತ್ತು, ನಮ್ಮ ನಾಗರೋಳೆ ರಷ್ಯಾಗೆ ಹೋಗಿತ್ತು. ಈ ಥರ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬೇಕಾದಷ್ಟು ಆಗಿದೆ. ನಮ್ಮ ಸಿಂಹದ ಮರಿ ಸೈನ್ಯ ಆಗಿ ಸೆಂಟ್ರಲ್ ಗೌರ್ಮೆಂಟ್ನವರು ಹಿಂದಿನಲ್ಲಿ ಡಬ್ ಮಾಡಿದಾಗ ಅದಕ್ಕೆ ಟ್ಯಾಕ್ಸ್ ಫ್ರೀ ಕೊಟ್ಟು 100 ದಿವಸ ಓಡಿತ್ತು. ಆದ್ದರಿಂದ ಹಲವಾರು ಚಿತ್ರಗಳು ಪ್ಯಾನ್ ಇಂಡಿಯಾ ನಡೆದಿದೆ. ಈಗ ಸುಮ್ಮನೆ ಅದಕ್ಕೊಂದು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಾರೆ. ಪ್ಯಾನ್ ಇಂಡಿಯಾ ಮೊದಲು ಮಾಡೋದಕ್ಕಿಂತ ನನಗೇನಿರು ಅಂದರೆ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಕನ್ನಡತನ, ಅದನ್ನು ಮೊದಲು ಇಟ್ಕೊಂಡು ಮಾಡಿದ್ರೇ ಪ್ಯಾನ್ ಇಂಡಿಯಾ ಆಗೋದು. ಯಾವುದೋ ಪಂಜಾಬಿಗೆ ರೋಟಿ ಮಾಡ್ತೀನಿ ಅಂತ ಇಲ್ಲಿಂದ ತೊಗೊಂಡೋದ್ರೆ ಆಗೋದಿಲ್ಲ. ಮರಾಠಿಯವ್ರಿಗೇನೋ ಬೇಕು ಅಂತ ಇಲ್ಲಿಂದ ತೊಗೊಳೋಕ್ಕಾಗಲ್ಲ. ಫಸ್ಟು ನಮ್ಮ ರೊಟ್ಟಿ, ನಮ್ಮ ಮುದ್ದೆ, ನಮ್ಮ ಗಂಜಿ ಮುಖ್ಯ ನಮಗೆ. ಅದನ್ನಿಟ್ಕೊಂಡು ನಾವು ಪ್ಯಾನ್ ಇಂಡಿಯಾ ಮಾಡಬೇಕೇವನ. ನಮ್ಮ ಸಂಸ್ಕೃತಿ ಬಿಟ್ಬಿಟ್ಟು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಯಾವನ್ನು ನೋಡೋಣ? ಅಲ್ಲಿ ಯಾರೂ ನೋಡಲ್ಲ. ಇದೆಲ್ಲ ಏನು ಅಂದರೆ ಮೀಡಿಯಾಗಳದು ಒಂದು ಸುಮ್ಮನೆ ಅದನ್ನು ಹೈಪ್ ಮಾಡೋದೇ ಆಗಿದೆ. ನಮಗೆ ಒಳಗಡೆ ಸಮಾಚಾರ ಗೊತ್ತು, ಎಷ್ಟು ಚಿತ್ರಗಳು ಪ್ಯಾನ್ ಇಂಡಿಯಾದಲ್ಲಿ 1ನೇ ದಿವಸಕ್ಕೆ ವಾಪಸ್ ಬಂದಿದೆ ಅಂತ. ಎಲ್ಲ ಬರೀ ಸುಳ್ಳು ಹೇಳೋದೇ ಆಗಿಬಿಟ್ಟಿದೆ ಮೀಡಿಯಾದಲ್ಲಿ. ಯಾರೂ
ನಿಜ ಹೇಳೋದೇ ಇಲ್ಲ. ಎಂತೆಂಥ ಪ್ಯಾನ್ ಇಂಡಿಯಾಗಳೆಲ್ಲ ಬೆಳಿಗ್ಗೆ ಹಾಕಿ ಮಧ್ಯಾಹ್ನ ತೆಗೆದುಬಿಟ್ಟಿದ್ದಾರೆ. ಇದರಲ್ಲಿ ಏನಾಗ್ತಿದೆ, ಪ್ಯಾನ್ ಇಂಡಿಯಾ ಅಂತ ನಮ್ಮತನ ಕಳ್ಕೊಂಡ್ಬಿಡ್ತಾ ಇದ್ದೀವಿ. ನಮ್ಮದೊಂದು ಭೂತಾಯಿನ ಮಗ ಅಯ್ಯೂ ಆಗಲ್ಲ, ನಮ್ಮದೊಂದು ನಾಗರಹಾವು ಆಗಲ್ಲ, ನಮ್ಮದೊಂದು ಬಂಧನ ಆಗಲ್ಲ, ನಮ್ಮದೊಂದು ಬಂಗಾರದ ಮನುಷ್ಯ ಆಗಲ್ಲ. ಈ ಥರ ನಮ್ಮ ಕಥೆನ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಜನಜೀವನ ಏನು ಅನ್ನೋದು ಮೊದಲಿಟ್ಕೊಂಡು ಆಮೇಲೆ ಪ್ಯಾನ್ ಇಂಡಿಯಾ ಆಗಬೇಕೇ ವಿನ, ಪ್ಯಾನ್ ಇಂಡಿಯಾ ಅನ್ನೋದು ನನಗನ್ಸುತ್ತೆ ಅದೊಂಥರ ಹೋಕ್ಸ್, ಅದೊಂದು ಬೇಡದಿರೋ. ಇದು ಚೆನ್ನಾಗಿರೋ ಪಿಕ್ಚರ್ ಯಾವಾಗ ಬೇಕಾದ್ರೂ ಆಗ್ತದೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತದೆ, ಅಮೆರಿಕಾಗೆ ಬೇಕಾದ್ರೂ ಹೋಗ್ತದೆ. ಆದ್ದರಿಂದ ಪ್ಯಾನ್ ಇಂಡಿಯಾ ಅನ್ನೋದೆಲ್ಲ ಸುಮ್ಮನೆ ಒಂದು ಸ್ಲೋಗನ್ ಅಷ್ಟೇ, ಜನಕ್ಕೆ ಅದೆಲ್ಲ ಏನೂ ಬೇಕಾಗಿಲ್ಲ. ನಿನ್ನ ಕತೆ ಏನು, ನೀನು ಏನು ನನ್ನನ್ನು ಸ್ಪಂದಿಸ್ತೀಯಾ, ನನ್ನ ಹೃದಯನ ಹೆಂಗೆ ಸ್ಪಂದಿಸ್ತೀಯಾ, ನನಗೆ ಹೆಂಗೆ ನಗಿಸ್ತೀಯಾ, ನನಗೆ ಹೆಂಗೆ ಅಳಿಸ್ತೀಯಾ, ಅದು ಇಂಪಾರ್ಟೆಂಟ್ ಏವಿನ. ಅದು ಅದರಲ್ಲಿ ಕನ್ನಡತನ ಇರಬೇಕು, ಅದರಲ್ಲಿ ನಮ್ಮ ಭಾಷೆಗಳಿರಬೇಕು. ಈಗ ತುಳು ಎಂತೆಂಥ ತುಳು ಸಾಹಿತ್ಯದಲ್ಲಿ ಈಗ ನಾನು ಎಷ್ಟೋ ಜನ ವಿದ್ವಾಂಸರನ್ನ ಭೇಟಿ ಮಾಡಿದಾಗ ಎಂತೆಂಥ ವಿಷಯಗಳಿದೆ, ಎಂತೆಂಥ ವಿಷಯಗಳಿದೆ ಅಂದರೆ ಅದೆಲ್ಲ ಪ್ಯಾನ್ ಇಂಡಿಯಾ ಆಟೋಮೆಟಿಕ್ಕಾಗಿ ಆಗೋಗ್ಬಿಡುತ್ತೆ. ಅದೇನು ನಾವು ಹೇಳಬೇಕಾಗಿಲ್ಲ, ಯಾಕೆಂದರೆ ಮನುಷ್ಯನ ಭಾವನೆಗಳು ಪ್ರಪಂಚದಲ್ಲಿ ಎಲ್ಲ ಕಡೆ ಒಂದೇ. ಎಲ್ಲರೂ ನಗು ಅಂದರೆ ಅಮೇರಿಕಾದೊಂದು ಬೇರೆ ನಗಲ್ಲ, ರಷ್ಯಾದೊಂದು ಬೇರೆ ನಗಲ್ಲ, ಮುಸ್ಲಿಂ ದೇಶದಲ್ಲಿ ಬೇರೆ ನಗಲ್ಲ. ಎಲ್ಲರ ನಗೋದು ಒಂದೇ, ಎಲ್ಲರ ಕಣ್ಣಲ್ಲಿ ನೀರು ಬರೋದು ಆ ಹೃದಯದ ಸ್ಪರ್ಧನೆಗೆ ಕಣ್ಣಲ್ಲಿ ನೀರು ಬರೋದಾಗಲಿ, ಹ್ಯೂಮನ್ ಫೀಲಿಂಗ್ಸ್ ಅಂತ ಹೇಳ್ತೀವಿ, ಅದು ಯಾವ ಪ್ಯಾನ್ ಇಂಡಿಯಾನೂ ಇಲ್ಲ ಏನಿಲ್ಲ, ಅದು ವರ್ಲ್ಡಲ್ಲೆಲ್ಲ ಯೂನಿವರ್ಸಲ್, ಅದು ಅದನ್ನು ಮುಖ್ಯ ಆಗಿ ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕಾಗಿನ. ಈ ಪ್ಯಾನ್ ಇಂಡಿಯಾ ಅನ್ನೋದೆಲ್ಲ ನನಗನ್ಸುತ್ತೆ ಸುಮ್ಮನೆ ಇದೆಲ್ಲ ಒಂದು ಬೂಟಾಟಿಕೆ. ಕನ್ನಡತನ ಬಿಟ್ಬಿಟ್ಟು ಬರೀ ಪ್ಯಾನ್ ಇಂಡಿಯಾ ಮಾಡಿದ್ರೆ ಹೇಗಾಗ್ತದೆ? ಫಸ್ಟ್ ಕನ್ನಡ ಇರಬೇಕು, ಫಸ್ಟು ನಮ್ಮ ಆ ಭಾಷೆಯ ಒಂದು ಸೊಗಡು ಅದರಲ್ಲಿದ್ದರೇ ಅದು ಪ್ಯಾನ್ ಇಂಡಿಯಾಕ್ಕಿಂತ ಮೊದಲು ಅದು ಒಂದು ಫೌಂಡೇಶನ್ ಸರಿಯಾಗಿದ್ದರೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಸರ್, ಇವಾಗ ಕಾಲಕ್ರಮೇಣ ನೋಡ್ತಿರುವಂಥ ಆಡಿಯನ್ಸ್ಗಳು ಚಿತ್ರರಂಗದಿಂದ ಸಾಕಷ್ಟು ಹೊಸತನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಸೊ ನಮ್ಮ ಈಗ ಕರೆಂಟ್ ಸಿಚುವೇಶನಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ಇಂಡಸ್ಟ್ರಿನ ಮುಂದೆ ತೊಗೊಂಡು ಹೋಗ್ತಾ ಇರಬೇಕು. ಸೊ ಅವರಿಗೆ ನಿಮ್ಮ ಒಂದು ಕಿವಿ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕತೆ, ಸಿ, ಎಲ್ಲೇ ಹೋದರೂ ಯಾವುದೇ ದೇಶಕ್ಕೆ ಹೋದ್ರೂ ಕತೆ ಭಾಳ ಮುಖ್ಯ. ಸಿ, ಕತೆಯಲ್ಲಿ ಯಾವ ಥರ ಹೊಸ್ತರ ಹೇಳ್ತೀವಿ, ಯಾವ ಥರ ಕತೆನ ನಾವು ನೆರೇಟ್ ಮಾಡ್ತೀವಿ ಸ್ಕ್ರೀನ್ ಮೇಲೆ, ಏನು ಸ್ಕ್ರೀನ್ ಪ್ಲೇ ಮಾಡ್ತೀವಿ, ಯಾವ ಥರ ಸಂಭಾಷಣೆ ಮಾಡ್ತೀವಿ, ಯಾವ ಥರ ಅಭಿನಯ, ಯಾವ ಥರ ಟೆಕ್ನಾಲಜಿನೂ ಯೂಸ್ ಮಾಡೋಕೆ, ಇವತ್ತು ಟೆಕ್ನಾಲಜಿನೂ ಯೂಸ್ ಮಾಡಿದೆ ಸಿನಿಮಾ ಮಾಡೋಕ್ಕಾಗೋದಿಲ್ಲ. ಇವತ್ತು ದಿನಕ್ಕೆ ದಿನಕ್ಕೆ ಒಂದು ಹೊಸ ಟೆಕ್ನಾಲಜಿ ಬರ್ತಾಯಿದೆ. ಈಗ ನನಗೆ ತಿಳಿದ ಮಟ್ಟಕ್ಕೆ ಈಗ ಗ್ರೀನ್ ಮ್ಯಾಟ್ ಅನ್ನೋದೇ ಹೊರಟೋಗ್ಬಿಡುತ್ತೆ, ಇಷ್ಟು ದಿವಸ ಇತ್ತು, ಈಗ ಹೊಸದು ಬಂದಿದೆ ಗೇಮ್ ಅಂತ, ಅದೊಂಥರ ಆ ಟೆಕ್ನಾಲಜಿ ಬಂದುಬಿಟ್ರೆ ಅದ್ರ ಸಿನಿಮಾ ಮೇಕಿಂಗೇ ಬೇರೆ ಆಗೋಗ್ಬಿಡುತ್ತೆ. ಈ ಥರ ಟೆಕ್ನಾಲಜಿ ಜೊತೆಗೂ ಹೋಗಬೇಕು, ಕಥೆನೂ ಬೇಕು. ಸೊ ಎಲ್ಲೋದರೂ ಹ್ಯೂಮನ್ ಎಮೋಷನ್ಸ್, ಅದು ಎವರ್ ಗ್ರೀನ್, ಅದನ್ನು ಬಿಟ್ಟು ಏನು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಗಲ್ಲಿ ಚಾನಲ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡೋದಕ್ಕೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ.